अशोक कांग्रेस पक्ष के बरबे हल साल चिंतन नावेवर मन कांग्रेस पक्ष सीर हिंदे नम लोकसभा चुनाव मुझे अदा हलवर कारण पक्ष के तो अंतिम अध्यक्ष पक्ष नायक आदेश मेरे पक्ष के ना आत्मीय बरमा हिंदे साकु जेडीएस पक्ष वत हलवर कार्यक्रम इबूल प्रतिभा राजकीय संघटने कांग्रेस बंद विचार बेरे आगबूल होराट उद्देश्य बेरे आगबू अदेल बदकते ना नि जो खंडित सदर्भली मुझे बहुत समस्या ना मत वस संघटने विचार अभी ना जन ना बहुत समय इतने जटी आगे होराट मे पक्ष बलिष्ठ ना चिंतेदर्भली ना मत आर्थिकवा कांग्रेस पक्ष के बरमा जो किस बहुत इपत् सार्वत्रिक विधानसभा चुनाव बेलगाम जिले स्थानवान कांग्रेस पक्ष के शक्ति अंतर मत अशोक पूजा कांग्रेस पक्ष के आत्मा स्वागत पड़को ना भाषण राष्ट्रीय नम सतीश समय शुभवाद कांग्रेस पक्ष के नाम बेलगावी जिला कांग्रेस कमिटी अध्यक्ष विनय नावलिकेवरे चिक्कोडी विभाग जिले कांग्रेस पक्ष अध्यक्ष सन्मान श्री लक्ष्मण चिगरे अद्र जो उड़ी बहुत जन जिले गोकाकल मुखंड बहुश अपवाद इले बंद आत्मीय कांग्रेस पक्ष कांग्रेस कांग्रेस पक्ष आत्मीय मुखंड कार्यकर्ता बंद बहुश इपूर तारीख जिले अनेक नाड़ी कर्क कांग्रेस पक्ष सीरबा भावना इपूर तारीख है बहुश बहुत दुड प्रमुख संख्या बल सब तैयार सायंकाल नाक सुमार इवते कार्यक्रम निधि बहुश ना गोकाक तक अनेक जन कम्युनिकेशन गैप बंद क्षण केतनी मत जिले अनेक जन कार्यक्रम पागो क्षण कहती शीघ्र सतीश जारकिहोळ नेतृत्व केपीसीसी अध्यक्ष माजी मुख्यमंत्री मुखंड कलसी जिला पंचायती तालूक पंचायती चुनाव की मुंचित बहु दुड समारंभ में सतीश जारकिहोळ नेतृत्व अद्भुत कार्यक्रम आह्वान नम जीवन हेगा बहुश ना अत्यंत बड़ कुट दुड़ो नम तुम्हारे बैलानी नम ग्रेजुएट मोटर मेकानिक मोटर ड्राइवर आगे बहुश जीवन सोच जो राज्य मटद दुड कला कल तमें साधने मुखातर जीवन सहित सहित बहुत सहित अधिकार सर समय हमारे निश्चय हम निश्चय गोकाक नगर अध्यक्ष
ಸೀರಿಯಲ್ ಬಂದು ನಾಟಕ ಪ್ರೇಮರಾಜ್ ಪಾತ್ರ ಮಾಡ್ತಿದ್ರು, ನಮ್ಗೆಲ್ಲ ಅಸಹ್ಯ ಅನ್ಸಕ್ಕಾಯ್ತು, ಇಲ್ಲ ನೀವು ನೆನಪಾಗ್ತದೆ ನಾಟಕ ಮಾಡಬೇಡ್ರಿ, ನೀವು ಅಧ್ಯಕ್ಷ ಆಗಿದೆ ಅಂತ ಹೇಳಿದ್ರೆ ನಾ ಅಧ್ಯಕ್ಷ ರಾಜೀನಾಮೆ ಕೊಡ್ತೇನೆ, ಈ ನೆನಪಾಗ್ತದೆ ಬಿಡಾಗಿರುತ್ತೆ. ಗೌರವಿದ್ದರು ಅವರ ಗುರುಗಳನ್ನ ಇವತ್ತು ನಮ್ಮೊಳಗೆ ದಾರಿ ಬಂದವು. ನಾನು ಸಹಿತ ನನ್ನ ರಾಜಕೀಯ ಜೀವನದೊಳಗೆ ದುಡ್ಡಿಗೆ ಮತ್ತು ಅಧಿಕಾರಕ್ಕೆ ಎಂದೂ ನಾ ಆಸೆ ಪಟ್ಟಿಲ್ಲ. ಅಕಸ್ಮಾತ್ ಬಹಳಷ್ಟು ಜನ ನನ್ನ ಬಗ್ಗೆ ಏನೇನೇನೇನೋ ಬಂದು ಹೇಳಿ ಹೇಳುವಂತಾರು. ಆದ್ರೆ ಬಹುಶಃ ತೆಲಿ ಮೇಲೆ ನೀರು ಹಾಕೊಂಡ ಒಬ್ಬ ವ್ಯಕ್ತಿ ದೇವರ ಮುಟ್ಟಬೇಕಾಗಿತ್ತಂದ್ರೆ ಆ ಒಂದು ಗಸ್ ಇದ್ರ ಮುಟ್ಟ ನೋಡಿದಾಗಿ ನಾನು ಅನ್ನುವಂತ ಮಾತನ್ನು ಹೇಳಿ ಇವತ್ತು ಗೋಕಾಕ್ ತಾಲೂಕಿನೊಳಗೆ ರಾಜಕೀಯ ಮಾಡುವಾಗ ಬಹುಶಃ ಅನೇಕ ಸಂದರ್ಭದ ರಾಜಕೀಯ ಜಾತಿಯ ಕುಟುಂಬಕ್ಕೆ ನಮ್ಮ ರಾಜಕೀಯ ವಿರೋಧ ಇರ್ಬೋದು. ಅದು ಏನಿದ್ರು ಸಹಿತ ನಮ್ಮ ವಿಚಾರದಲ್ಲಿ ಮತ್ತು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಬಹಳಷ್ಟು ಸಂದರ್ಭದೊಳಗೆ ಒಂದೇ ಆಗಿತ್ತು. ಬಹುಶಃ ನಾನು ಯಾವ ವ್ಯವಸ್ಥೆಯ ಬದಲಾವಣೆ ಇರೋದು ಹೋರಾಟ ಮಾಡ್ತಿದ್ನಿ, ನನಗಿಂತ ಪ್ರಚಾರವಾಗಿ ಅನೇಕ ಸಂದರ್ಭಗಳಲ್ಲಿ ಅದೇ ವ್ಯವಸ್ಥೆ ಇರುತ್ತ ಅವ್ರು ಹೋರಾಟ ಮಾಡಿದಾರು. ಅದೇ ಕಾರಣದಿಂದ ನಾವು ಇಬ್ರು ಸಹಿತ ಒಂದರು. ಬಹುಶಃ ಅನೇಕ ಸಂದರ್ಭಗಳಲ್ಲಿ ರಾಜಕೀಯವಾಗಿ ಅವ್ರು ನನಗೆ ಎಂತ ಹೆಲ್ಪ್ ಮಾಡಿದಾರು ಅಂದ್ರೆ ನಾನು ಬೆಳಿಗ್ಗೆ ಸಾಧ್ಯ ಅಂತ ಒಂದು ಒಡನಾಟ ಇದ್ದದ್ರಿಂದ ಮುಂದೆ ಗೋಕಾಕ್ ತಾಲೂಕಿನಲ್ಲಿ ಹೊಸ ಒಂದು ಅಧ್ಯಾಯ ನಿರ್ಮಾಣ ಮಾಡ್ಬೇಕಂದ್ರೆ ನಮ್ಗೆ ಇದ್ರಲ್ಲಿ ಯಾವ ಸಮಸ್ಯೆ ಬರಲಿಲ್ಲ. ನಾವಿಬ್ರು ಒಂದ್ ಚಕ್ರಿಯ ಎತ್ತಿಗಳಾಗಿ ಗೋಕಾಕ್ ತಾಲೂಕಿನಲ್ಲಿ ಕೆಲಸ ಮಾಡ್ತೀವಿ ಅಂತಾಗಿ ನಮ್ಮಲ್ಲಿ ಯಾರು ಅತ್ಯಂತ ಬೇರೆ ಭಾವನೆ ಇರೋದಲ್ಲ ಅನ್ನೋದನ್ನ ಮಾತ್ರ ಈ ಸಂದರ್ಭದಲ್ಲಿ ಅತ್ಯಂತ ವಿನಮ್ರ ಭಾವನೆಯಿಂದ ಹೇಳ್ಬೇಕಾ ಇದ್ದೀನಿ. ಅದ್ರ ಜೊತೆಗೆ ಬಹುಶಃ ರಾಜಕಾರಣದೊಳಗ ಕೇವಲ ನಮ್ಮ ಪ್ರಯತ್ನ ನಮ್ಮ ಹೋರಾಟ ನಮ್ಮ ಯಶಸ್ಸಿಗೆ ಕಾರಣ ಆಗಿತ್ತು ಅಂತ ಒಂದು ಭಾವನೆ ನನಗೆ ಬಂದ್ಬಿಟ್ಟು. ಯಾಕಂದ್ರೆ ನಾವು ಎಷ್ಟೇ ಪ್ರಾಮಾಣಿಕವಾಗಿ ರಾಜಕೀಯ ಮಾಡಿ ಎಂತ ಹೋರಾಟದಿಂದ ದೊಡ್ಡ ಸಂಗತಿ ಮಾಡಿದ್ರು ಸಹಿತ ದೈವ ಬರಾಬರ ನಮಗೆ ಬೇಕು ಅನ್ನುವಂತ ಭಾವನೆ ಬಂದ್ಬಿಟ್ಟಿತ್ತು. ಆದ್ರೆ ಬಹುಶಃ ಇವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ತುಂಬಂತ ಒಂದು ದೃಢ ನಿರ್ಧಾರದಿಂದ ಆ ದೈವವನ್ನ ಬದಲಿ ಮಾಡುವಂತ ಒಂದೇನೋ ಪವಾಡ್ ಆಗಿದೆ ಅಂತ ಹೇಳಿ ನನಗೆ ಅನ್ಸಾಗ್ತದೆ. ಮುಂದಿನ ದಿನಮಾನಗಳಲ್ಲಿ ಅಂತ ಒಂದು ಬದಲಾವಣೆಯ ಘಟ್ಟವನ್ನ ನಾವು ಗೋಕಾಕದಲ್ಲಿ ನೋಡ್ಬೋದು ಅನ್ನುವಂತ ಮಾತನ್ನ ಕೇಳಿ ಇನ್ನು ಬಹಳಷ್ಟು ವಿಷಯ ಮಾತಾಡಬೇಕಾಗಿತ್ತು. ಆದ್ರ ಸಮಯ ಬಹಳ ಐತಿ, ಅನೇಕ ಕಾರ್ಯಕರ್ತರು ಬಂದರು. ಆದ್ರೆ ಅಧ್ಯಕ್ಷರು ಹೇಳಿದಂಗೆ ಬಹುಶಃ ನಾನು ಇವತ್ತು ಕಾಂಗ್ರೆಸ್ ಪಕ್ಷ ಸೇರ್ಬೇಕಾದ್ರೆ ಬೇಷರತ್ತಾಗಿನೇ ಕಾಂಗ್ರೆಸ್ ಪಕ್ಷ ಹೇಳಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಏನು ತೀರ್ಮಾನ ತಗೋತಾರ, ಇವತ್ತು ಚುನಾವಣೆ ಇರ್ಬೋದು ಅಥವಾ ಇನ್ನೂ ಯಾವುದೇ ವಿಷಯ ಇರ್ಬೋದು, ಅವ್ರು ಏನ್ ತೀರ್ಮಾನ ತಗೋತಾರೋ ಆ ತೀರ್ಮಾನಕ್ಕೆ ಬದ್ಧನಾಗಿ ಪೂರಕವಾಗಿ ನನ್ನ ರಾಜಕೀಯ ನಡೆಯುತ್ತೆ ಹೊರತಾಗಿ ಬಹುಶಃ ಅದನ್ನು ಬಿಟ್ಟು ಕೇಸಿದ್ದ ನನ್ನ ನಡೆ ಇರುವುದಿಲ್ಲ ಅನ್ನೋ ಮಾತನ್ನು ಹೇಳಿ ದಯವಿಟ್ಟು ಒಂದು ವಿನಂತಿ ನಾನು ನಮ್ಮ ಜನರಿಗೆ ಏನ್ ಮಾಡ್ಬೇಕು ಅಂದ್ರೆ ಒಂದು ನಾಲ್ಕೈದು ಜನ ನೀವು ಇರ್ತೀರಿ ಅದು ಹೋಗಿ ಮತ್ತೊಮ್ಮೆ ಹೆಸರು ಕೇಳಿಸುವಂತ ಅಖ್ಯಾತ ಚಾಳಿ ಇದ್ದೀರಿ. ಕೂಡಿಕೆಸಿಂದ ಎಲ್ಲಾ ಕೆಲಸ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವಂತ ಒಂದು ಹೊಸ ಆಯಾಮ ನಾವು ನಿಮ್ಮನ್ನ ಕೊಡಿ ನಿರ್ಮಾಣ ಮಾಡೋಣ ಅಂತಾಗಿ ಅದನ್ನೇ ಅನ್ನುವಂತ ಮಾತನ್ನು ಹೇಳಿ ಬಹುಶಃ ನನ್ನ ಬಗ್ಗೆ ಆಗಲಿ ಸತೀಶ್ ಜಾರಕಿಹೊಳಿ ಬಗ್ಗೆ ಆಗಲಿ ಬಹುಶಃ ಅವ್ರು ಎಷ್ಟೇ ಕಣಕ್ಕಾಗಿರೋದು ಸಹಿತ ಅವರೆಲ್ಲ ಒಂದೇ ಬಿಟ್ಬಾರ್ದಂತ ಒಂದು ಚಾಳಿ ಅಶೋಕ್ ಪೂಜಾರಿ ಇದ್ದದ್ದೆಲ್ಲ ಮನಿ ಮನೆ ಮಾಡ್ಕೊಂಡು ಕೇಸಿದ್ರು ಹೊರ ಮನಿ ಮಾಡ್ಕೊಂಡು ಕೇಸಿದ್ರು ರಾಜಕೀಯ ಮಾಡೋ ಸಹಿತ ಏ ಇಲೆಕ್ಷನ್ ದಾಗ ರೊಕ್ಕ ತೊಗೊತಾರೆ ಏನ್ ಸಹಿತ ಅನ್ನೋದು, ಕೊನೆ ಇಲೆಕ್ಷನ್ ಬಂದಾಗ ನ್ಯೂಟ್ರಲ್ ಅಕೌಂಟ್ ಅನ್ನೋದು, ನಾವ್ ಇಲೆಕ್ಷನ್ ದಾಗ ಕೊನೆ ಎರಡು ದಿವಸ ಯಾಕೆ ಮಂದಿ ಕಾಣ್ತಿರ್ಲಿಲ್ಲ ಅಂದ್ರೆ ದುಡ್ಡಿ ನಾವು ಇಲೆಕ್ಷನ್ ದಾಗ ರೊಕ್ಕ ಬಿಡಬೇಕು ಹೇಳ್ತಾನು, ನಾವು ಬೂದಿ ಯಾವ ಎಜೆಂಡ್ ಬರೋನು ಯಾವ ಊರು ಯಾವ ಹೇಳ್ತಾನಲ್ಲಿ ಹತ್ತು ಅನ್ನೋದಿಲ್ಲ ನಾವು ಇರ್ತಿದ್ವಿ. ರೊಕ್ಕ ಬಿಡೋ ಮನಿ ಬಾಗಿ ಹುಟ್ಟಾನು ನಾವು ಬೂತ್ ಎಜೆಂಡ್ ಹುಡುಕಿದ್ರೆ ನಾವು ಹೋಗು ಅಂತ ಸನ್ನಿವೇಶ ಗೋಕಾಕ್ ತಾಲೂಕಾಗ ಇರೋದ್ರಿಂದ ಬಹುಶಃ ದಯವಿಟ್ಟು ಅಪಪ್ರಚಾರಗಳಿಗೆ ನೀವು ಕಾರಣೀಭೂತರಾಗಬೇಡಿ. ಅದ್ರ ಜೊತೆಗೆ ಒಂದು ಮಾತು ಹೇಳಿದ್ರು, ಯಾವಾಗಿದ್ರು ಬೆಳಗ್ಗೆ ಬೆಳಗ್ಗೆ ಕತ್ತಲು ಕತ್ತಲ ಎಷ್ಟು ಅಪಪ್ರಚಾರ ಮಾಡಿದ್ರು ಸಹಿತ ಸತ್ಯ ಸತ್ಯ ಆಗಿಬಿಟ್ಟೆ ಹೊರತಾಗಿ ಸೂಳು ಸತ್ಯ ಆಗಿಲ್ಲ ಅನ್ನೋ ಮಾತನ್ನ ಬರ್ತದೆ ಅಂತ ಅವ್ರಿಗೆ ಹೇಳಿ ಬಹುಶಃ ಇವತ್ತು ಅನೇಕ ನಿರೀಕ್ಷೆಗಳು ಅದಾವ. ಆ ಎಲ್ಲಾ ನಿರೀಕ್ಷೆಗಳು ಸಾಕಾರ ಆಗ್ಬೇಕು. ಒಂದು ಕಡೆ ಸರ್ಕಾರಿ ಸತೀಶ್ ಜಾರಕಿಹೊಳಿ ನಿಯಂತ್ರಣ ಆಯ್ತಾನು ತಾಲೂಕು ಜಿಲ್ಲೆಯವರು ಅವರ ಸಂಘಟನೆ ಇದೆ ಅವರೇ ಅಂತ ಆ ಸಂಘಟನೆ ಮತ್ತು ಗೋಕಾಕದಾಗ ಅವರನ್ನ ಕೂಡಿದ್ರೆ ಜನರಲ್ಲಿ ಒಂದು ಏನೋ ಹೊಸ ವಿಶ್ವಾಸ ಬಂದ್ಬಿಡ್ತೈತಿ. ಆ ಎರಡು ವ್ಯವಸ್ಥೆಯಿಂದ ಬಹುಶಃ ಮುಂದಿನ ದಿನಮಾನದೊಳಗೆ ಗೋಕಾಕ್ ತಾಲೂಕಿನ ರಾಜಕಾರಣ ತನ್ನಷ್ಟಕ್ಕೆ ತಾನೇ ಬದಲಿಯಾಗೈತೆ ಅನ್ನುವಂತ ಮಾತನ್ನು ಹೇಳಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ನನ್ನ ಎಷ್ಟು ಹೇಳು ಕಡಿಮೆ. ಯಾಕಂದ್ರೆ ನಾನು ಜೆ ಡಿ ಎಸ್ ಅಧ್ಯಕ್ಷರು ಮಾಡಿದವರು ಫಸ್ಟ್ ಅವರ ಅರೇಂಜ್ಮೆಂಟ್ ಮಾಡಿದವರು. ಅದ್ರ ಜೊತೆಗೆ ಅನೇಕ ಸಂದರ್ಭದೊಳಗೆ
ನನಗೆ ಒಂದು ರಾಜಕೀಯ ಶಕ್ತಿ ತಿಳಿದಿಲ್ಲ ಅಂತವರನ್ನ ನಾನು ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆ ನಾನು ಅತ್ಯಂತ ಗೌರವದಿಂದ ಕಂಡಂತ ಕಾರ್ಯಕ್ರಮ ಇನ್ನು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯನ್ನ ನಾವು ಏನಾದ್ರು ಹೇಳಿದ್ರೂ ತಪ್ಪಾಗಿ ಇವತ್ತು ಕರ್ನಾಟಕ ರಾಜ್ಯದೊಳಗ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷ ಆದ ನಂತರ ಆ ಪಕ್ಷದ ಸಂಘಟನೆಯೇ ಒಂದು ಹೊಸ ಆಯಾಮ ಬಂದಿದೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸುಧಾರ ಇವತ್ತು ಆ ಪಕ್ಷದ ಸಂಘಟನೆಗೆ ಇವತ್ತು ಏನಾದ್ರೂ ಬಣ ಬಂದಿದ್ರೆ ಆ ಅಧ್ಯಕ್ಷ ಮಾಡುವಂತ ಮಾತ್ರ ಹೇಳ್ತಾರೆ ಅದಕ್ಕೆ ಅವ್ರ ಇಬ್ರು ನಾಯಕರ ನೇತೃತ್ವ ಚುಕ್ಕಾಣಿ ಹಿಡಿದರು ಸತೀಶ್ ಜಾರಕಿಹೊಳಿ ಅವರು ನೇತೃತ್ವ ವಹಿಸಾರು ಬಹುಶಃ ಸಹೋದರಿ ಲಕ್ಷ್ಮಿ ಎಲ್ಲ ಕರೆದಾರು ಅಶೋಕ್ ಪಟ್ಟಣ ಅನೇಕ ಮುಖಂಡರು ರಾಜ್ಯದ ನಾ ಹೇಳಂಗಿಲ್ಲ ಆದ್ರೆ ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ದೊಡ್ಡ ಪ್ರಮಾಣದ ಜಯಭೇರಿ ಮಾಡ್ತಿದ್ದಾರೆ ಅಂತ ಮಾತನ್ನ ಈ ಸಮಯದಲ್ಲಿ ಏನು ಅಶೋಕ್ ಪೂಜಾರಿ ಏನ್ ಪಕ್ಷ ಅದು ಇನ್ನು ಮುಂದಿನ ಬಾರಿ ಯಾವುದಕ್ಕೆ ಕೇಳುವಂತ ಕೆಲವು ಜನರು ಅದ ಆಗ ಬಹುಶಃ ಪಕ್ಷ ನಿಷ್ಠೆಗೆ ನಾನೊಬ್ಬ ಅನ್ನುವಂತ ಸ್ಥಿತಿ ನಾನು ಮಾಡ್ಸಿಕೊಂಡು ನನಗಿದ್ದೆ ಆದ್ರೆ ನಮ್ಮ ಗೋಕಾಕ್ ಪಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಹೇಗೈತಂದ್ರೆ ನಾವು ಒಂದ ಪಕ್ಷಕ್ಕೆ ಅಂದ್ಕೊಂಡ ಇದ್ದೀತಂದ್ರ ಇವತ್ತು ನಾವು ಯಾರನ್ನ ನಾವು ರಾಜಕೀಯ ವ್ಯವಸ್ಥೆಯಿಂದ ಅವರ ವ್ಯವಸ್ಥೆ ನಿರ್ಮಾಣ ಮಾಡಬೇಕಾಗಿತ್ತು ಅವ್ರ ಜೊತೆ ಅವ್ರ ಎಜೆಂಡ್ ಆಗಿ ತಿಳಿಯಬೇಕಾಗಿತ್ತು ನಾನು ಯಾರ್ದಾನು ಆತ್ಮ ಗೌರವ ಮತ್ತು ನಾನೇ ನೆಚ್ಚಿದಂತ ತತ್ವ ಸಿದ್ಧಾಂತಕ್ಕೆ ಬದ್ಧನಾಗಿ ರಾಜಕೀಯ ಮಾಡುವಂತ ವ್ಯಕ್ತಿಗಳಂತಾಗಿ ದುರ್ಗ ಮತ್ತು ಅಧಿಕಾರಿಗಳಿಗೆಲ್ಲ ಅಕಸ್ಮಾತ್ ದುರ್ಗ ಮತ್ತು ಅಧಿಕಾರಿಗಿದ್ದರೆ ಮನೆ ಉಪಚುನಾವಣೆ ಒಳಗೆ ನಾ ಹಿಂದೆ ಸರಿದ್ರೆ ಆರಾಮ ಮನೆಯ ಜೀವನ ಮಾಡ್ಕೊಂಡಿತ್ತು ಸರ್ಕಾರಿ ಕುಟುಂಬಗಳ ತಿರುಗೋಗಿತ್ತು ಅದೆಲ್ಲ ತಿರಸ್ಕಾರ ಮಾಡಿದವ ಉಪಚುನಾವಣೆಗೆ ನಾನು ಸೋತಿಗೆ ಗೊತ್ತಿದ್ರು ಸಹಿತ ಯಾಕೆ ಇರ್ತೀನಿ ಅಂದ್ರೆ ಅಶೋಕ್ ಪೂಜಾರಿ ಮಾರ್ಕೊಳ್ಳುವ ವ್ಯಕ್ತಿ ಅಲ್ಲ ಮಾರುವ ವಸ್ತು ಅನ್ನೋ ಸಂದೇಶವನ್ನ ಜಲ್ದಿ ಕೊಡಬೇಕಾಗಿತ್ತು ನಾನು ಚುನಾವಣೆ ಇವತ್ತು ಆ ಭಗವಂತನಿಗೆ ತಿಳ್ಕೊತೀನಿ ನಾನೇನ ನನ್ನ ಜೀವನದೊಳಗ ಒಂದು ಮೌಲ್ಯ ಸಿದ್ಧಾಂತಕ್ಕೆ ಪೂರ್ಣಗೊಳ್ಳಿ ರಾಜಕಾರಣ ಮಾಡ್ತೀನಿ ಅದೇ ರೀತಿಯೊಳಗೆ ಮುಂದುವರಿಯುವಂತ ಗುಣ ಕೊಟ್ಟ ಸಾಕು ಭಗವಂತ ನೀ ರೊಕ್ಕನು ಕೊಡ್ಬೇಡ ಮತ್ತೊಂದು ಕೊಡ್ಬೇಡ ಅಂತ ಬೇಡ್ಕೊಂಡು ಇಬ್ರು ಮುಖಂಡರಿಗೆ ವಿನಂತಿ ಮಾಡ್ಬೋದು ಅದ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ನಿಮ್ ಮೂರು ಜನ ಅಂದ್ರೆ ಬಹುಶಃ ನನ್ನ ಆತ್ಮದಾಗಿ ನಿಮ್ಮ ಮೂರು ಜನರ ಸಂಪೂರ್ಣ ಆಶೀರ್ವಾದ ಸಹಕಾರ ಇದ್ರೆ ಬಹುಶಃ ಮುಂದೆ ನನ್ನ ಸಂಕಲ್ಪ ಸರ್ಕಾರಗೆ ಕಾರ್ಯಕರ್ತರಾಗಿರಿ ಅದು ಸಾಧ್ಯ ಆಗೈತಿ ಬಹುಶಃ ಈಗೆಲ್ಲ ಬಂದಂತ ಜನರ ನಿರೀಕ್ಷೆ ಸಹಿತ ಅದ ಆ ಮೂರು ಜನರ ಒಂದು ನೇತೃತ್ವದೊಳಗೆ ಬದಲಾವಣೆಯ ಪರ್ಯಾಯ ಪರ್ವ ಇವತ್ತು ಗೋಕಾಕ್ ತಾಲೂಕಿನೊಳಗೆ ಗೋಕಾಕ್ದೊಳಗೆ ನಿರ್ಮಾಣ ಆಗ್ತೈತೆ ಅನ್ನೋ ದೃಢ ಸಂಕಲ್ಪದಿಂದ ಅವತ್ತೆಲ್ಲ ಬಂದಿದ್ರಿ ನಿಮ್ಗೆಲ್ಲರ ನಿರೀಕ್ಷೆ ಖುಷಿ ಆಗುದಿಲ್ಲ ಅನ್ನೋಂತ ಮಾತನ್ನ ಹೇಳಿ ಮತ್ತೊಮ್ಮೆ ಇವತ್ತು ತುರ್ತಾಗಿ ಕಾರ್ಯಕ್ರಮ ಆದ್ರಿಂದ ಯಾರಿಗೆ ಬರಕಾಗಿಲ್ಲ ಅವರೆಲ್ಲ ಕ್ಷಮೆ ಕೇಳ್ತೀನಿ ಅದ್ರ ಮುಂದಿನ ದಿನಮಾನದೊಳಗೆ ಅವರು ಸಹಿತ ಇಂಥ ಸಂದರ್ಭದಲ್ಲಿ ಪಾಲ್ಗೊಳ್ಳುವಂತೆ ಮಾಡ್ತೀವಿ ಬಂದು ಎರಡನೇದು ಇವತ್ತು ಬಹಳಷ್ಟು ಜನರಿಗೆ ಅಧ್ಯಕ್ಷರಿಂದ ಮಾಜಿ ಮುಖ್ಯಮಂತ್ರಿಗಳಿಂದ ಒಂದು ಶಾಲೆ ಹೊದಿಸಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಮಾಡ್ಕೊಳ್ಬೇಕಾಗಿತ್ತು ಅದ್ರ ಸಮಯ ಅಭಾವ ಅದ್ರ ಜೊತೆಗೆ ಸಾವಿರಾರು ಜನ ನೀವು ಮುಖಂಡರು ಕಾರ್ಯಕರ್ತರು ಮುಖಂಡರು ಬಂದಿ ಆದ್ರೆ ನನ್ನ ದೃಷ್ಟಿಯೊಳಗೆ ಊರಾಗ ಒಬ್ಬ ಮುಖಂಡ ಊರಾಗ ಎಷ್ಟು ಜನ ಕಾರ್ಯಕರ್ತರು ಇಲ್ಲ ಎಲ್ಲರೂ ನನಗೆ ಮುಖಂಡರ ಸಲುವಾಗಿ ಇವತ್ತು ಅಧಿಕೃತವಾಗಿ ನೀವು ಮಾಸಿಗೆ ಹಿಂಗ್ ತಗೋಬೇಕ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಸತೀಶ್ ಜಾರಕಿಹೊಳಿ ನಿಮ್ಗೆಲ್ಲರಿಗೂ ಶಾಲೆ ಹೊಂದಿಸಿ ಈ ಪಕ್ಷಕ್ಕೆ ಅಧಿಕೃತವಾಗಿ ಆಹ್ವಾನ ಮಾಡ್ಕೊಂಡಾರು ಸಾಂಕೇತಿಕವಾಗಿ ನಮ್ಮ ಶಾಲೆ ಹೊಂದಿಸುವಂತೆ ತಿಳ್ಕೊಂಡು ಇವತ್ತು ತಾವೆಲ್ಲರೂ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ರಿ ಕೆಲವೊಂದು ಜನ ಹೊಗಿ ತರಗವರು ಬಂದರು ಅವರು ಸಹಿತ ಇವತ್ತು ನೀವು ಸೇರ್ಪಡೆ ಆಗಿದ್ರಿ ಆದ್ರೆ ಮುಂದಿನ ದಿನಮಾನಗಳಲ್ಲಿ ತಾವು ಸಹಿತ ವೇದಿಕೆ ಮೇಲೆ ಕಾಂಗ್ರೆಸ್ ಪಕ್ಷ ಸೇರುವಂತ ಅವಕಾಶ ಪಕ್ಷದವರು ಮಾಡಿಕೊಡ್ತಾರಂತ ಮಾತನೇ ಮತ್ತೊಮ್ಮೆ ಇಬ್ರು ಮುಖಂಡರಿಗೆ ಕಾರ್ಯಕರ್ತರಿಗೆ ವೇಗುಲಿ ಎಲ್ಲ ಮುಖಂಡರಿಗೆ ನಾನು ಮೆಚ್ಚುಗೆ ಸಲ್ಲಿಸ್ತೀನಿ ಬಹುಶಃ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾದ ನನ್ನನ್ನ ಇವತ್ತು ಇಷ್ಟು ಗೌರವ ಕೇಸಿಂದ ನನ್ನ ಬಗ್ಗೆ ನಾಲ್ಕು ಒಳ್ಳೆಯ ಮಾತಾಡಿ ಏನ್ ಪಕ್ಷಕ್ಕೆ ಸೇರ್ಕೊಳ್ಬೇಡ ನೋಡಿರಿ ನಿಮ್ಮೆಲ್ಲರಿಗೂ ಸಹಿತ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತೀನಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ಬಂದಂತ ಎಲ್ಲ ಮುಖಂಡರ